ಆತ್ಮೀಯರೆ, ಇವತ್ತಿನ ನಮ್ಮ ಈ ಪೊಲಿಟಿಷಿಯನ್ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಕುಶಪ್ಪ ಮಲಕಪ್ಪ ಪಟ್ಟಣಶೆಟ್ಟಿ, ಶಿಗಣಾಪೂರಿನವರು. ಇವರು ನಂದರಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇದ್ದಾರೆ. ಸರ್, ತಮ್ಮನ್ನು ನಮ್ಮ ರಾಜಕೀಯ ಮಾಧ್ಯಮ ಕಡೆಯಿಂದ ಒಂದು ಸ್ವಾಗತನ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಬಂದಿರಿ? ರಾಜಕೀಯ ನೋಡ್ರಿ, ನಾವು ಮೊದಲು ಹಿಡ್ಕೊಂಡು ಅಲ್ಲಿ ಇಲ್ಲಿ ಜೀತ ಜಿಪ್ಟಿ ನೆನ್ಕೊತ್ ಬಂದೇವಿ. ಜೋರು ಊರಾಗ ಶಿವರಾಯ ತುಕಾರಾಮ ಅಂತ ಹೇಳ್ತಾರೆ ರೀ, ಬರೋದಾರ ಅವನಲ್ಲಿ 4 ವರ್ಷ, ಅವನಲ್ಲಿ 4 ವರ್ಷ ದುಡಿದು, ಅವನಲ್ಲಿ 4 ವರ್ಷ, ಅವನಲ್ಲಿ 4 ವರ್ಷ ದುಡಿದು ಹೊಳ್ಳಿ ಪುನಃ ಊರಿಗೆ ಬಂದೇವೆ ಶಿಗಣಾಪುರ. ಶಿಗಣಾಪುರಕ್ಕೆ ಬಂದು ನಂದರಿಗೆ ಸ್ವಾಮಿಗಳಲ್ಲಿ ಹೋಗಿದ್ದೆ. ಸೊ ಈ ಮುಖಾಂತರ ಜೀತ ಮಾಡಿಕೊಂಡು ಕಡುಬಡವು ಪರಿಸ್ಥಿತಿಯಿಂದ ಜೀವನವನ್ನು ಸಾಧಿಸುತ್ತಾ ಜನರ ಒಂದು ಒತ್ತಾಯ ಮೇರೆಗೆ ತಾವು ರಾಜಕೀಯ ಪ್ರವೇಶ ಮಾಡಿದ್ರು. ಅಂದರೆ ಜನರ ಒತ್ತಾಯದಿಂದ ಇದೊಂದು ಸಲ ನಿಂದ್ರಪ್ಪ ತಿಳ್ಕೊಂಡ ಕೆಲವು ಮಂದಿ ಹೇಳಿದಾರೆ. ಮೊದಲ ಸಲ ಇನ್ನು ಒಮ್ಮೆ ಕೆಡುವುದ್ರಿ, ನನಗೆ ಕೆಡವಿ ಮತ್ತೊಮ್ಮೆ ಅನ್ನದೇ ನಿಂದ್ರೇಬೇಕು ನೀ ತಿಳ್ಕೊಂಡು ಮತ್ತೆ ಜೋರಿ ಮಾಡಿದ್ರು. ಮತ್ತೊಮ್ಮೆ ನಿಂತ ನಿಂತಾಗ ಈ ಸಾರಿ ಆರಿಸ್ತಂದ್ರಿ, ನನ್ನ ಕೈಲಿ ಎಷ್ಟು ಆಗ್ತದ ಎಷ್ಟು ಕೆಲಸಗಳೆಲ್ಲ ಮಾಡಿದೇನು. ನಾನು ಯಾವ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೆ ಅಂದ್ರೆ ಬಡವರ ಕಲ್ಯಾಣ ಆಗ್ಬೇಕು, ನಾವು ಕಲ್ಯಾಣ ಆಗ್ಬೇಕು, ಬಡವರಿಗೆ ಕಲ್ಯಾಣ ಮಾಡಬೇಕಂತ ಸ್ಥಿತಿಯಲ್ಲಿ ಜನಸೇವೆಗೋಸ್ಕರ ತಾವು ಬಂದ್ವಿ. ಅಂದ್ರೆ ಜನಕ್ಕೆ ಸೇವೆ ಮಾಡಿದ್ರೆ ನಮಗೂ ದೇವ್ರ ಸೇವೆ ಹೆಂಗಾರ ಇಷ್ಟ. ಸರ್, ತಮ್ಮ ರಾಜಕೀಯ ಗುರು ಯಾರಿದ್ದಾರೆ ನಿಮಗೆ? ನಮ್ಮ ರಾಜಕೀಯ ಗುರು ನೋಡ್ರಿ, ಸಾಧಾರಣ ನಮ್ಮ ಪಕ್ಷದಲ್ಲಿ ಯಾರಪ್ಪ ಅಂದ್ರೆ ಮೊದಲು ಫಸ್ಟ್ ಅಂತೂ ಯಡಿಯೂರಪ್ಪ, ಆಮ್ಯಾಗ ಎರಡನೇ ನಂಬರ್ದಾಗ ನಮ್ಮ ಕಟಕದುಂಡ ಬಿಜಾಪುರ ಅವ್ ಇಂಡಿಯಾವ್ರಿ, ಆದ್ರೆ ಬಿಜಾಪುರದಲ್ಲಿ ಮನೆ ಮಾಡಿ ಪ್ರಧಾನ. ಸೊ ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ತಾವು ರಾಜಕೀಯ ಜೀವನ ಮಾಡ. ಸರ್, ಎಷ್ಟು ವರ್ಷದಿಂದ ತಾವು ರಾಜಕೀಯದಲ್ಲಿ ಇದ್ದೀರಾ? ನಾವೊಂದು 10-15 ವರ್ಷ ನಡ್ಕೊಂಡು ಇಟ್ಟಿದಾಗ ಮೊದಲು ನಡ್ಕೊಂಡೇನಿಲ್ಲ. ಇಲ್ಲ, ಮೊದಲು ಮುಂಚೆದಿಂದ ತಾವು ಬಿಜೆಪಿ ಪಕ್ಷದಿಂದ ಇದ್ದ? ಬಿಜೆಪಿ ಪಕ್ಷದಾಗೆ ಬಂದಿದ್ದೇವ್ರಿ, ಯಡಿಯೂರಪ್ಪ ನಡ್ಕೊಂಡು ನಾವು ಬಿಜೆಪಿ ಪಕ್ಷದ ಬಂದು ಮಾಡ್ಕೊಂಡು. ಮೊದಲು ಏನ್ರಿ ನಮ್ಮ ಊರ ಗೌಡರು ಲೀಡರ್ಗಳು ಆರು ಗೌಡರು ಎಲ್ಲಿ ಯಾರಿಗೆ ಹಾಕತ್ತಾರ ಅವ್ರಿಗೆ ಊಟ ಹಾಕಿ ಹೋಗಿದ್ದೇವ್ರಿ. ಅಷ್ಟೇ ಅಷ್ಟೇ. ಸರ್, ಅಂದ್ರೆ ಮೊದಲು ನಾವು ದಳಕ್ಕೆ ಊಟ ಹಾಕುತ್ತ ಹೇಳ್ತೀವಿ, ನಮ್ಮ ಗೌಡ ದಳಕ್ಕೆ ಊಟ ಹಾಕಿದೆವು. ಹಿಂದಿನ ಕಡೆ ಏನಂದ್ರೆ ಈ ಬಿಜೆಪಿ ಬತ್ತು ಯಡಿಯೂರಪ್ಪ ಬಂದ, ಯಡಿಯೂರಪ್ಪನ ಅವನ ತಿಥಿ ನಾವು ದಿನ ರೇಡಿಯೋ ಕೇಳ್ತೀವಿ. ಹೌದು, ಅವನ ತಿಥಿ ಮೇಗ ನಾವು ಯಡಿಯೂರಪ್ಪ ಈಗ ಸುಮಾರು 15-20 ವರ್ಷದಿಂದ ತಾವು ಬಿಜೆಪಿ ಪಕ್ಷಕ್ಕೆ. ಸರ್, ರಾಜಕೀಯಕ್ಕೆ ಬಂದ ನಂತರ ಏನೇನ್ ಕೆಲಸ ಮಾಡಿದಿರಾ ಊರಲ್ಲಿ? ನಮ್ಮ ಊರಲ್ಲಿ ನೋಡ್ರಿ, ನಾ ಆರಿಸಿ ಬಂದ್ಮೇ ಮಾಡಿದ್ರು. ಹೇಳಿ ಸರ್. ಆರಿಸಿ ಬಂದ್ಮೇ ನೋಡ್ರಿ, ಶಿಗಣಾಪುರದಿಂದ ಬಳ್ಳೂರು ರಸ್ತಾ ಭಾರಿ ತ್ರಾಸಿತ್ತು. ಮೂರು ಜನಕ್ಕೆ ತ್ರಾಸಿತ್ತು. ಒಬ್ರು ಕಂಡಾಪಟ್ಟಿ ಕಂಟಿತ್ತರಿ, ಎರಡು ಮಗಳ ಗಿಡ ಐತ್ರಿ, ಬರ್ಚ ಗಿಡ ಐತ್ರಿ. ಆ ಗಿಡದ ಒಳಗೆ ಹೆಣ್ಮಕ್ಳು ಹೊಲಗಳು ಹಾಕಡ್ರಿ, ಬುತ್ತಿ ಗಿತ್ತಿ ತಗೊಂಡು ಹೋಗ್ಬೇಕಾದ್ರೆ ಅದಾಗ ಯಾರು ಹೆಣ್ಮಕ್ಳಿಗೆ ಆಡ ತಡ ಏನಾರು ಕೆಣಕದ್ರೆ ಮಾಡಿದ್ರೆ ಸುತ್ತ ಏನು ಕಾನ್ಸೆಪ್ಟ್ ಇತ್ತಿಲ್ಲ. ಆ ನಮ್ಮನ್ನ ಭಯಂಕರ ತ್ರಾಸಿತ್ತು ಹೆಣ್ಮಕ್ಳಿಗೆ. ಆಯ್ತು, ಒಂದು ಬುತ್ತಿ ಕಟ್ಕೊಂಡು ಗಂಡನ ಬುತ್ತಿ ತಗೊಂಡು ಅಲ್ಲಿಗೆ ಹೋಗ್ಬೇಕಾದ್ರೆ ತ್ರಾಸಿತ್ತು. ಏನು ಆ ರಸ್ತೆ ಮಾಡಿದ್ದೆ? ಆ ರಸ್ತೆ ಏನದ ಎಲ್ಲಾರು ತಕರಿ ತಿಳಿದ್ರು, ತಕರಿದ್ರು ಅವ್ರಿಗೆ ಎಲ್ಲಾರಿಗೆ ಕೈ ಜೋಡಿಸಿ ಎಪ್ಪ ಅಣ್ಣ ಅಂದು ರಸ್ತಾ ಮಾಡ್ಕೊಂಡ್ ಎಲ್ಲ ಸದ್ ಮಾಡಿಬಿಟ್ಟಿದ್ದಾರೆ. ಮತ್ತೇನ್ ಮಾಡಿದೀರ? ಅದನ್ ಮೀನಾಂಶ ಓದೋ ರಸ್ತಾನ ರೀ, ಅದೇಟ್ ಮಾಡ್ಬೇಕಾಗಿದ್ರಿ. ಆ್ಯಂಡ್ ಇನ್ನೊಂದು, ಇವು ಅಷ್ಟು ಸಾಲಿಗಳು ರೌಂಡ್ ಕಟ್ಸೇವ್ರಿ. ನಮ್ಮ ಊರು ಸಾಲಿಗಳು ಎಷ್ಟವ್ರಿ? 4 ಸಾಲಿವ್ರಿ. 4 ಸಾಲಿಗಳಲ್ಲಿ 4 ಅಡವ್ಯಾಗ ಒಂದದ್ರಿ, ಇಲ್ಲಿ ಈ ಕಡೆ ಈ ದಿಕ್ಕಿಗೆ ಒಂದದ್ರಿ, ಈ ದಿಕ್ಕಿಗೆ ಪೂಜಾರು ತಟ್ಟನಾಗ ಒಂದದ, ಪಾಟೀಲ ತೆರ ಬಂದದ. 2 ಸಾಲಿಗಳು ರೌಂಡ್ ಕಟ್ಸೇವ್ರಿ. ಆಮೇಗಂದ್ರೆ ಶಿವಣಾಪುರ ಗ್ರಾಮದಲ್ಲಿ ಇದ್ದಂಥ ಸಾಲಿದೊಂದ್ರೆ ಒಂದು ಕಟ್ಸಿದ್ರು. ಇನ್ನು ಅವನು ತೊಡ್ತೇವೆ, ಉಳಿದವ್ರಿ ಇನ್ನು ಕಟ್ಟಬೇಕಾಗಿವ್ರಿ. ಅವು ತುಸು ಸುಳಿದವ್ರಿ. ಒಂದು ಮತ್ತೇನು ಗ್ರಾಮದಲ್ಲಿ ಏನು ಕೆಲಸ ಮಾಡಿದ ಅಂದರೆ ಶಿಶು ರೋಡ್ ಮಾಡಿದ್ದೇವೆ, ಶಿಶು ರಸ್ತೆ ಮಾಡಿದ್ದಾರೆ, ಶಿಶು ರೋಡ್ ಆಗ್ಯದ. ಮತ್ತು ಇನ್ನೂ ಒಂದು ಓಣಿ ಉಳಿದವ್ರಿ, ಸುಮ್ ಗರೀಬ ಬಡಿಗಾರ ಓಣಿ ತದರಿ, ಅದು ಒಂದು ಉಳಿದದ. ಆದರೂ ಒಂದು ನಾವು ಹೋಗಿದ್ರೆ ಅದು ಒಂದು ಮಾಡಬೇಕಂತ ಒಂದು ಆಸೆ ಇದೆ. ಮಾಡಿದ್ದೇವ್ರಿ, ಬಹಳ ಉತ್ತಮ ಇದೆ. ಮತ್ತೆ ಬೇರೆ ಏನ್ ಮಾಡಿದ್ರೆ ಸರ್? ಶೌಚಾಲಯಗಳನ್ನ? ಶೌಚಾಲಯಗಳು ನೋಡ್ರಿ, ನಮ್ಮೂರಾಗ ಒಂದ್ ಸ್ವಲ್ಪ ಜಾಗದ ಅಸ್ತವಿಸ್ತ. ಹೌದು, ಶೌಚಾಲಯ ಆಗ್ಬೇಕಾದ್ರೆ ಕಠಿಣ ಇವ್ರದೇ ಒಂದು 4 ಮಂದಿ ಅಣ್ಣತಮ್ಮರದಾಗ ಒಂದು 10 ಅಂಕಣ ಮನೆ, ಅದ್ರೊಳಗೆ 2 ಅಂಕಣ 3 ಅಂಕಣ ಇಟ್ಟಿಟ್ಟು ಮನೆ ಬರ್ತಾವ. 2 ಅಂಕಣ 3 ಅಂಕಣ ಮನೆ ಒಳಗೆ ಶೌಚಾಲಯ ಕಟ್ಟಬೇಕು. ಅವಾಗ ಕಚ್ಚಾಡ್ತಾವ, ಕಚ್ಚಾಡಿ ಕಚ್ಚಾಡಿ ಹೋಗಿ ಹೊಲ್ದಾಗ ನಿಂತಾವ. ಅಡವ್ಯಾಗ ಏನು ಗುಡಿಸಲಾಕೊಂಡು ಗುಡಿಸಲಾಕೊಂಡು ನಿಂತಾವ. ಆದ್ರೂ ನಮ್ಮ ಜನದ ಪರಿಸ್ಥಿತಿ ಅಂತೂ ಮನೆಗಳು ಬದ್ದಲ್ಲ,
ಭಾರಿ ಇದು ಮಾಡದ. ಆರು ನಮ್ಮಲ್ಲಿ ಶೌಚಾಲಯ ಆಗೋದು ಜಡ ಒತ್ತೆ ಜೋರ್ಲೆ ಜೋರ್ಲೆ ಕಟ್ಟಿಸಿದವ್ರು ಹಿಂಗೆ ಒಳಗೆ ಪೈಸಿದ್ದವ್ರಿಗೆ. ಆರು ನಿಸ್ತಾ ಏನೇನು ಜಾಗ ಇಲ್ಲದವ್ರಿಗೆ ಏನೂ ಇಲ್ಲ. ಸರ್, ಈಗ ಇನ್ನೂ ಏನೇನು ಕೆಲಸ ಮಾಡ್ಬೇಕಂತ ನಿಮ್ದು ವಿಚಾರ ಇದೆ? ಇನ್ನೂ ಏನಿಲ್ಲರಿ, ನಮ್ಮಲ್ಲಿ ಇವತ್ತು ಸಂಡಾಸ ಭಾಳ ತ್ರಾಸಿತ್ತು ಹೆಣ್ಮಕ್ಳಿಗೆ, ಅದೊಂದು ಪೂರ ಕಟ್ಟಿ ಮುಗಿಸಿದವ್ರಿ ಮುಗಿಸಿದ್ರು. ಅದರದೇನು ಬಿಲ್ಲೆ ಬಂದಿಲ್ಲ, ಕಲ್ಲು ಬಂದಿಲ್ಲ, ಏನೂ ಇಲ್ಲ. ಎಂದು ಬಂದರೆ ಬರಲಿ, ಬರ್ಲಿಕ್ಕೆ ಹೋಗ್ಲಿ. ತೆರಿಗೆ ನಮ್ಮ ಸಮಾಜ ಸೇವೆ ಮಾಡುವುದಿದೆ, ಮಾಡಿದ್ದೀವಿ, ಮಾಡಿಟ್ಟಿದ್ದೇವೆ. ಇನ್ನು ಸಾಹೇಬ್ರು ಯಾರು ಬಂದು ನೋಡಿ ಅಂತ ಕಣ್ಪಟ್ಟು ಕ್ವಾಟ್ರ ಕೂಡಲಿ, ಕೂಡ್ಲಿಕ್ಕೆ ನಿಂದಿರಲಿ, ಏನಮ್ಮನ್ನು ಮಾಡಿದೇವೆ. ಮತ್ತು ಇವು ಸಾಧಾರಣ ಏನಿದೆ ನಮ್ಮಲ್ಲಿ ಸಾಲಿಗಳು ಪೀಲಿಗಳು ಅಂತೂ ಎಲ್ಲ ಕವರ್ ಮಾಡಿದೇವ್ರಿ. ಇನ್ನೇನು ಸಾಲಿಗೆ ನಮ್ಮಲ್ಲಿ ಮಾಸ್ಟರ್ಗಳು ಸರಿಯಾಗಿ ಅವ್ರಿಗೆ 20 ಸಲ ನಾವು ಕೈ ಹೊಡಿಸಿದ್ವಿ. ನಾವು ಕಲೀಲಾರ್ದವ್ರು ನಮ್ಮಂಗೆ ದಡ್ಡ ಮಾಡಬೇಡ್ರಿ ಹುಡುಗರಿಗೆ, ಆದ್ರೆ ನಮ್ಮಂಗೆ ದಡ್ಡ ಮಾಡಬೇಡ್ರಿ. ಸ್ವಲ್ಪ ನಿಮ್ಮ ಪುಣ್ಯ ಆತಪ್ಪ, ನಮ್ಮ ಮಕ್ಕಳಲ್ಲ ನಿಮ್ಮ ಮಕ್ಕಳಂದು ಎಲ್ಲರಿಗೆ ಕಲಿಸರಿ. ಬಹಳ ಬಹಳ ಒಳ್ಳೆ ವಿಷಯ ತಾವು ಮಾತಾಡಿದ್ರ ಅವರಿಗೆ. ಓಕೆ, ಈಗ ಸರಿಯಾಗಿ ಶಿಕ್ಷಕರು ಬರ್ತಾ ಇದಾರ ಸರ್ ಸಾಲಿಗೆ? ಬರ್ತಾರೆ ಸರ್, ಬಂದು ಅವರು ಒಂದು ಸ್ವಲ್ಪ ನಿಧಾನ ಹಾರ್ರಿ. ಆದ್ರೆ ಇವ್ರಿಗೆ ಚೇಂಜ್ ಮಾಡ್ಬೇಕಾಗ್ಯದ, ಆದರೂ ಇನ್ನೂ ನಾವು ಮಾಡಿಲ್ಲ. ಅವರು ನೆರೆ ಊರಿನವ್ರಿ ಹಾರ್ರಿ, ಲೇ ಗುಣವನ್ ಪಿನ್ನವಂದವ್ರು ಹಾರ್ರಿ. ಆದರೂ ಅವರು ಕಂಪ್ಯೂಟರ್ ಬಂದು ಎಷ್ಟು ದಿವಸ ಆಗ್ಯದ ನಮಗೆ ಹೇಳಿಲ್ಲ. ಅವರು ಕಂಪ್ಯೂಟರ್ ಬಂದದ್ದು ಹೇಳಿಲ್ಲ. ಒಬ್ಬ ಮಕ್ಕಳಿಗೆ ಇವ್ರು ಏನು ಕಲಿಸಿಲ್ಲ ಅಂತ. ಓಕೆ, ಅವರು ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಶಿಕ್ಷಣದಲ್ಲಿ, ಎಲ್ಲರೂ ಮುಂದುವರಿಬೇಕಂತ ನಿಮ್ಮ ವಿಚಾರ. ಶಿಕ್ಷಣ ನಾವು ಹೆಂಗ ದಡ್ಡಾಗಿನೇ ನಮ್ಮ ಜೀವನಗಳಿಗೆ ಹೋದೆವು ಅಂದ್ರೆ ಮುಂದಿನ ಮಕ್ಕಳಿಗೆ ಆ ಪ್ರಸಂಗ ಬರಬಾರದು ಅಂತಕ್ಕಂಥ ತಮ್ಮ ಮನಸ್ಸಿನಲ್ಲಿ ಕೊರಗ್ತಾ ಇದೆ ಸರ್. ಈಗ ನಿಮ್ಮ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂತ, ಪ್ರತಿಯೊಂದು ಹಳ್ಳಿಯಲ್ಲಿ ರೈತರಿಂದ ಕೂಡಿರುವಂತ, ಈ ರೈತರ ಸಮಸ್ಯೆಗಳು ಏನೇನಿದಾವೆ ಸ್ವಲ್ಪ ಮಾಧ್ಯಮಕ್ಕೆ ಹೇಳ್ತೀರಾ? ರೈತರ ಸಮಸ್ಯೆಗಳು ನೋಡ್ರಿ, ನಮ್ಮಲ್ಲಿ ಎಲ್ಲಿ ದೊಡ್ಡ ಹಳ್ಳಿಲ್ಲ, ಒಂದು ಕೆರೆ ಇಲ್ಲ. ಕೆರೆ ಇದ್ದು ಅದ್ರೊಳಗೆ ಒಂದು ಮುಖ ನೀರಿರಲ್ಲ, ನಿಕ್ಕ ಒಣ ಕೆರೆ. ಆರು ಮಂದಿ ದನ ಕರಿಗೆ ನೀರೇ ಕುಡಿಸ್ಬೇಕಂದ್ರೂ ಎಲ್ಲಿ ತಾಕತ್ತಿಲ್ಲ. ಎಲ್ಲಿದ್ದಾರೆ ಒಂದು ಕವರಿ ಹಾಯಿಸ್ಕೊಂಡು, ನಮ್ಮ ಗೌರ್ಮೆಂಟ್ ಆಗಿದ್ದಾರೆ ಒಂದು ಚಡ್ಚಣ ಭಾಗ ಒಂದು ಕವರಿ ಹಾಯಿಸ್ಕೊಂಡು ಹೋದ್ರೆ ಏನೇ ಅಲ್ಲಿ ಎಲ್ಲ ಜನರು ಬದುಕ್ಬೋದು. ಎಲ್ಲ ಏನ್ರಿ ಒಂದೊಂಥರ ರೈತರಿಗೆ ಅನುಕೂಲ ಅನುಕೂಲ ಆಗ್ತದ್ರಿ. ಮತ್ತು ಕರೆಂಟ್ ಅಂತೂ ಯಾವಾಗಲೂ ಇದು ಹೊಯ್ಕೊಬಿಡ್ಕೊಂಡಿದ್ರಿ. ಇಂದೆಲ್ಲ ನಿನ್ನೆಲ್ಲ ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಕರೆಂಟ್ ಕೊಡಬೇಕು ಅಂತ ಮನವಿ ಮಾಡ್ತೀರ ಈ ಸದ್ರಿ? ಕರೆಂಟಿನ ಬದಲಂತೂ ನಿಮ್ಗೆ ಹೇಳ್ತಾ, ಬೆಳೆ ಮಾಡಿದವ ಬೆಳೆ ಹಾಕೋದಿಟ್ಟು ಲಾಸ, ಬೆಳೆಗೆ ದುಡ್ದದ್ದು ಲಾಸ, ಹಾಕೋದು ಲಾಸ, ಮತ್ತು ಥಾಣೆಗೆ ಕುಂಡ್ರು. ಈ ನಮ್ಮನ ಪರಿಸ್ಥಿತಿ ರೀ. ಕರೆಂಟ್ದವ್ರಂತೂ ಅವರು ಮ್ಯಾಗ ಅಲ್ಲಿ ಬಂದು ಬಿದ್ದದು, ಇಲ್ಲಿ ಬಂದು ನಮಗೇನು ಕೇಳ್ತೀರಿ ನೀವು? ಅಲ್ಲಿ ಹೋಗಿ ಕೇಳಿರಿ, ಮ್ಯಾಲೆ ಕೇಳಿರ್ತ ಮ್ಯಾಲೆ ಹೋಗಿ ನಾವು ಯಾರಿಗೆ ಕೇಳಬೇಕು? ರೈತರು ಎಲ್ಲ ರೈತರಿಗೆ ಹೋಗೋ ಸಾಧ್ಯ ಆಗ್ತದೆ? ಯಾರ ರೈತರಿಗೆ ಹೋಗಲಿಕ್ಕು ಸಾಧ್ಯ ಸಾಧ್ಯ ಆಗೋದಿಲ್ಲ, ನಮ್ಮ ವಿಷಯಗಳನ್ನು ತಿಳಿಸೋಕ್ಕೂ ಆಗೋದಿಲ್ಲ. ಆಗೋದಿಲ್ಲ. ಅದಕ್ಕೆ ಸರ್ಕಾರ ದಯಮಾಡಿ ತಾವು ಕರೆಂಟ ಒಂದು ನೀರಾವರಿ ಅವ್ರಿ ಹಾಯಿಸಿದ್ರೆ ಏನೇ ಯಾರಿ ನಮ್ಮಲ್ಲಿ ಸಂಪೂರ್ಣ ಮಂದಿ ಬದುಕ್ತದೆ, ಎಲ್ಲ ಬದುಕೋದಿಲ್ಲ. ಬಹಳ ಸೊಗಸಾಗಿ ಮಾತಾಡ್ತಾರೆ ಸರ್. ಈ ತರ ನಮ್ಮ ಮಾಧ್ಯಮ ಇದೆ, ನಾವು ನಿಮ್ ಕಡೆ ಬಂದಿದ್ದೀವಿ, ಇದು ನಿಮ್ಗೆ ಹೆಂಗ ಅನ್ಸುತ್ತೆ? ಒಳ್ಳೇದಾ? ಹೆಂಗೆ ಒಳ್ಳೇದಲ್ರಿ, ಭಾರಿ ಒಳ್ಳೇದು. ಓಕೆ, ಥ್ಯಾಂಕ್ ಯು ಸರ್. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತಿನ ಮಕ್ಕಳು ನಾಳೆ ದೊಡ್ಡವರಾಗಿ ನಾಡನ್ನು ಕಟ್ಟುವಂತ, ಈ ಯುವ ಜನರಿಗೆ ಯಾವ ಹಿತ ನೋಡಿ ಹೇಳ್ತೀರಿ ನೀವು? ಈ ಜನಕ್ರಿ ಏನ್ರಪ್ಪ, ನೀವು ಸರಿಯಾಗಿ ಸಾಲಿ ಕಲೀರಿ, ಚಂದಾಗಿ ನಿಮ್ಮ ಇದ್ದಷ್ಟು ಅಂಗೈಟೆ ನಿಮ್ಮ ಹೊಲ ಮನೆ ಇದ್ರು ಚಂದ ದುಡ್ಕೊಂಡು, ಇನ್ನೊಬ್ರು ಕೂಡ ಉಪಾದಪ್ಪಿ ಇಲ್ಲದೆ ಚಂದಾಗಿ ನಿಮ್ಮ ಬಾಳೆ ನೀವು ಮಾಡ್ಕೊಂಡು ತಿನ್ರಿ ಅಂತಕ್ಕಂತ ಒಂದು. ಥ್ಯಾಂಕ್ ಯು ಸರ್. ನಂದರ್ಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಕುಶಪ್ಪ ಮಲಕಪ್ಪ ಪಟ್ಟಣಶೆಟ್ಟಿ ಶಿಗಣಾಪುರ ಊರಿನವರು ಬಹಳ ಸೊಗಸಾಗಿ ತಮ್ಮ ರಾಜಕೀಯ ವಿಚಾರಗಳ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ತಮ್ಮ ವಿಚಾರಗಳು ಸಮಸ್ತ ಜನರಿಗೆ ಜಗತ್ತಿಗೆ ಗೊತ್ತಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಸಂದರ್ಶನ ಮುಕ್ತಾಯಗೊಳಿಸ್ತೀನಿ ಸರ್. ನಮಸ್ಕಾರ ಸರ್.